ನರೇಂದ್ರ ಮೋದಿ ಅಮಿತ್ ಶಾ ಜೋಡಿ ಹಾಗೂ ಯುಪಿ ಸಿಎಂ ಆದಿತ್ಯನಾಥ್ ನಡುವೆ ಜಿದ್ದಾಜಿದ್ದಿ ಜೋರಾಗಿದೆ ಅನ್ನೋದು ಹಲವು ದಿನಗಳಿಂದಲೇ ಚರ್ಚೆಯಲ್ಲಿದೆ. ಆದ್ರೆ ಬಿಜೆಪಿಯಲ್ಲಿ ಈ ಆಂತರಿಕ ಕದನ ನಡೀತಿದೆ ಅನ್ನೋದು ಕೇವಲ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳೋರು ಈ ವಿಡಿಯೋ ನೋಡಿದ್ರೆ ಬಿಜೆಪಿಯಲ್ಲಿ ನಿಜಕ್ಕೂ ಏನ್ ನಡೀತಿದೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಕೇವಲ 30 ಸೆಕೆಂಡ್ ಅವಧಿಯ ಈ ವಿಡಿಯೋ ಬಿಜೆಪಿ ಒಳಗಿನ ಆಂತರಿಕ ಜಿದ್ದಾಜಿದ್ದಿಯನ್ನ ಸಾರ್ವಜನಿಕವಾಗಿ ತೆರೆದಿಟ್ಟಿದೆ. ವಿಡಿಯೋ ನೋಡಿದ್ರೆ ಯಾವುದೇ ಸಾಮಾನ್ಯ ಜ್ಞಾನವಿರುವ ವ್ಯಕ್ತಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಬಿಜೆಪಿಯ ವರಿಷ್ಠರ ನಡುವೆ ಎಲ್ಲವೂ ಸರಿ ಇಲ್ಲ ಅಂತ ಸುಲಭವಾಗಿ ತಿಳಿದುಕೊಳ್ಳಬಹುದು. ಇದು ಹೀಗೆ ಶೀತಲ ಸಮರವಾಗಿ ಉಳಿಯತ್ತಾ ಅಥವಾ ದೊಡ್ಡ ಕದನವಾಗಿ ಮಾರ್ಪಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೆ. ನಿನ್ನೆ ಆಗಿದ್ದಿಷ್ಟು. ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೋದಿ ರವಿವಾರ ಸಭೆ ನಡೆಸಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಯುಪಿಯ ಆದಿತ್ಯನಾಥ್ ಸಹಿತ ಬಿಜೆಪಿಯ ಎಲ್ಲ ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅಲ್ಲಿಗೆ ಮೊದಲು ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಬರ್ತಾರೆ. ಅವರಿಬ್ಬರೂ ಒಟ್ಟಿಗೆ ವೇದಿಕೆಗೆ ಬರ್ತಾನೆ. ಎಲ್ಲರೂ ಎದ್ ನಿಂತು ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಮಾತ್ರ ಅಮಿತ್ ಶಾಗೆ ನಮಸ್ಕಾರ ಮಾಡೋದಿಲ್ಲ. ಅವರ ಹಿಂದೆ ಇದ್ದ ರಾಜನಾಥ್ ಸಿಂಗ್ ತಮ್ಮ ಸಮೀಪ ಬರ್ತಾ ಇದ್ದಂತೆ ಅವರಿಗೆ ಮಾತ್ರ ಕೈ ಜೋಡಿಸಿ ನಮಸ್ಕಾರ ಮಾಡುವುದು ವಿಡಿಯೋದಲ್ಲಿ ಕಾಣಬಹುದು. ವಿಡಿಯೋವನ್ನ ನೀವು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಆದಿತ್ಯನಾಥ್ ಅವರು ಗೃಹ ಮಂತ್ರಿ ಅಮಿತ್ ಶಾಗೆ ನಮಸ್ಕರಿಸೋಕೆ ಸ್ವಲ್ಪ ಕೈ ಎತ್ತಿ ನಂತರ ನಮಸ್ಕರಿಸದೆ ಹಾಗೆ ಇದ್ದು ಬಿಡೋದು ಕಾಣುತ್ತೆ. ನಂತರ ತಮ್ಮದೇ ರಾಜ್ಯದ ಮಾಜಿ ಸಿಎಂ ಹಾಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಬಂದಾಗ ಅವರಿಗೆ ಸರಿಯಾಗಿ ಕೈ ಜೋಡಿಸಿ ನಮಸ್ಕರಿಸ್ತಾರೆ ಆದಿತ್ಯನಾಥ್. ಸಿಎಂ ಆದಿತ್ಯನಾಥ್ ನಮಸ್ಕಾರ ಮಾಡದೇ ಇದ್ದದ್ದು ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿಯ ಒಳಜಗಳದ ಕುರಿತು ವಿಪಕ್ಷ ತಮಾಷೆ ಮಾಡಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಬಿಜೆಪಿಯ ಆಂತರಿಕ ಕದನವನ್ನ ತಮಾಷೆ ಮಾಡಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸರಿ, ಈಗ ನಮಸ್ತೆ ಪ್ರಣಾಮ್ ಕೂಡ ನಿಂತಿದ್ಯಾ ಅಂತ ಕೇಳಿದ್ದಾರೆ ಸುಪ್ರಿಯಾ. ಅಂದಹಾಗೆ ಬಿಜೆಪಿ ಸಭೆಯಲ್ಲಿ ಶೋಕ ಮತ್ತು ಹತಾಶೆಯ ವಾತಾವರಣ ಯಾಕಿದೆ ಅಂತ ಸುಪ್ರಿಯಾ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಆದ ಭಾರಿ ಹಿನ್ನಡೆಯ ನಂತರ ಹತಾಶೆಯ ವಾತಾವರಣ ಇರೋದಂತೂ ನಿಜ. ಈ ಮಧ್ಯೆ ಇತ್ತೀಚೆಗೆ ಸಂಘಟನೆ ಸರ್ಕಾರಕ್ಕಿಂತ ದೊಡ್ಡದು ಎಂದಿದ್ದ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಅವರಿಗೆ ಈಗ ಆದಿತ್ಯನಾಥ್ ಬಳಿ ಇರುವ ಗೃಹ ಸಚಿವಾಲಯ ಸಿಗಬಹುದು ಅನ್ನೋ ವರದಿಗಳು ಹೊರಬಂದಿದೆ. ಇನ್ನು ಆರ್ಎಸ್ಎಸ್ ಮತ್ತು ಆದಿತ್ಯನಾಥ್ ಒಂದು ಟೀಮ್ ಆಗಿ ಬಿಜೆಪಿಯ ಗುಜರಾತ್ ಲಾಬಿ ವಿರುದ್ಧ ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಆದಿತ್ಯನಾಥ್ ಇತ್ತೀಚೆಗೆ ಬಿಎಲ್ ಸಂತೋಷ್ ಅವರನ್ನೂ ಭೇಟಿಯಾಗಿರೋದು ಈ ಚರ್ಚೆಗೆ ಮತ್ತೂ ಬಲ ನೀಡಿದೆ. ಆದಿತ್ಯನಾಥ್ ಜೊತೆ ಆರ್ಎಸ್ಎಸ್ ಇದೆ. ಆದ್ರೆ ಬಿಜೆಪಿಯ ಹಲವು ನಾಯಕರು ಪಕ್ಷ ಹೆಮ್ಮೆ ಪಡುವ ಶಿಸ್ತು ಮರೆತು ನಾಯಕರ ಮೇಲೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಒಬ್ರು ಪ್ರಧಾನಿ ವಿರುದ್ಧ ಮಾತಾಡಿದ್ರೆ ಮತ್ತು ಕೆಲವರು ಮುಖ್ಯಮಂತ್ರಿ ಆದಿತ್ಯನಾಥ್ ಕಡೆ ವಾಗ್ಬಾಣ ಬಿಟ್ಟಿದ್ದಾರೆ. 2014ರಲ್ಲಿ, 2017ರಲ್ಲಿ ಮತ್ತು 2019ರಲ್ಲಿ ಬಿಜೆಪಿಯನ್ನ ಉತ್ತರ ಪ್ರದೇಶದಲ್ಲಿ ಗೆಲ್ಸೋದ್ರಲ್ಲಿ ಅಮಿತ್ ಶಾ ಪಾತ್ರ ಬಹಳ ದೊಡ್ಡದು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ರೆ ಈಗ ಅದೇ ಅಮಿತ್ ಶಾ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಹಿಡಿತವನ್ನ ಕಳೆದುಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಕೇಶವ ಪ್ರಸಾದ್ ಮೌರ್ಯ ಅವರಿಗೆ ಗೃಹ ಖಾತೆ ಸಿಗತ್ತೋ ಇಲ್ವೋ ಅನ್ನೋ ಪ್ರಶ್ನೆನೂ ಇದೆ. ಯುಪಿಯಲ್ಲಿ ಅಮಿತ್ ಶಾ ಅವರ ವರ್ಚಸ್ಸು ಹಾಗೂ ಹಿಡಿತದ ಪ್ರಶ್ನೆಯ ಉತ್ತರವೂ ಅದರಲ್ಲೇ ಅಡಗಿದೆ. ಬಿಜೆಪಿ ಆಂತರಿಕ ಕದನದಲ್ಲಿ ಬ್ಯುಸಿಯಾಗ್ಬಿಟ್ಟಿರುವಾಗ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ತಮ್ಮ ವರ್ಚಸ್ಸನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ. ಬಿಜೆಪಿ ಕೇವಲ ಕೋಮು ರಾಜಕಾರಣ ಮಾಡ್ತಿರುವಾಗ ಅಖಿಲೇಶ್ ಜನರ ಸಮಸ್ಯೆ ಕುರಿತು ಧ್ವನಿ ಎತ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕಿದ್ದು ಅಲ್ಲಿ ಬಿಜೆಪಿ ಪ್ರದರ್ಶನ ಹೇಗಿರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಹಿಂದಿ ಹಾಗೂ ಹಿಂದುತ್ವದ ಹಾಟ್ಲ್ಯಾಂಡ್ ಆಗಿರುವ ಯುಪಿಯಲ್ಲಿ ಬಿಜೆಪಿ ತನ್ನ ಹಿಡಿತವನ್ನ ಎಷ್ಟು ಕಳ್ಕೊಂಡಿದೆ, ಎಷ್ಟು ವಾಪಸ್ ಪಡೆದಿದೆ ಅಂತ ಮುಂದಿನ ದಿನಗಳೇ ಹೇಳಿವೆ. ಆದ್ರೆ ಈ ನಡುವೆ ಸಿಎಂ ಆಗಿ ಆದಿತ್ಯನಾಥ್ ಅವರೇ ಮುಂದುವರಿತಾರಾ ಅಥವಾ ಅವರನ್ನ ಕೆಳಗಿಳಿಸಲಾಗತ್ತಾ ಅನ್ನೋದು ಈಗಿರೋ ಮುಖ್ಯ ಪ್ರಶ್ನೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.